ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ. ನಾನು ಡಾಕ್ಟರ್ ಶ್ರೀಶೈಲ್ ಮಹಾಬದಾಮಿ, ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ತುಮಕೂರು ಇಲ್ಲಿ ಸಂಶೋಧಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಲವಾರು ವಾರಗಳಿಂದ ನಾವು ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಮನುಕುಲದ ಉಳಿವಿಗಾಗಿ ಎಂಬ ವಿಚಾರ ಕುರಿತು ಹಲವಾರು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೇವೆ. ಮನುಕುಲ ಈ ರಾಸಾಯನಿಕಮಯವಾಗಿದೆ ಇವತ್ತು, ಹೀಗಾಗಿ ಮನುಕುಲ ಉಳಿಯೋದು ಅಸಾಧ್ಯ. ಅದನ್ನು ಉಳಿಸಲಿಕ್ಕೆ ನಾವು ಏನು ಮಾಡಬೇಕು, ಯಾವ್ಯಾವ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು ಅನ್ನೋದ್ರ ಕುರಿತು ನಾವು ವಿಚಾರ ಮಾಡ್ತಾ, ಅದರಲ್ಲಿ ಪ್ರಪ್ರಥಮವಾಗಿ ಕೀಟನಾಶಕ ಮುಕ್ತ ಆಗಬೇಕು ಮನುಕುಲ ಅನ್ನೋ ವಿಚಾರವನ್ನು ನಾನು ಕಳೆದ 4 ಸಂಚಿಕೆಗಳಲ್ಲಿ ಹೇಳಿದೆ ತಮಗೆ. ಅದರಲ್ಲಿ ಸ್ವಲ್ಪ ಭಾಗ ಉಳಿದು ಹೋಗಿದೆ, ಅದನ್ನು ನಾನು ಇಲ್ಲಿ ಹೇಳಿಬಿಟ್ಟು ಮುಂದೆ ಹೊಸ ವಿಚಾರವನ್ನು ತೆಗೆದುಕೊಳ್ತೇನೆ. ಈ ಕೀಟನಾಶಕಗಳನ್ನು ಬರೀ ಹೊಲಗದ್ದೆಗಳಿಗೆ ಅಷ್ಟೇ ಅಲ್ಲ ಇವತ್ತು ಬಳಸ್ತಾ ಇರೋದು. ಯಾವುದೇ ಒಂದು ಆಹಾರವನ್ನು ಪ್ಯಾಕೆಟ್ ಮಾಡಲಿಕ್ಕೆ ಅಂತಂದರೆ, ಇವತ್ತು ನಾವು ಮಾರ್ಕೆಟ್ಗೆ ಹೋಗಿಬಿಟ್ಟು ನಾವು ಕಡಲೆ ಬೀಜ, ಪುಟಾಣಿ ಈ ಥರದ ಯಾವುದೇ ಒಂದು ಆಹಾರ ವಸ್ತುವನ್ನು ಪ್ಯಾಕ್ ಮಾಡಿದ ಆಹಾರ ವಸ್ತುವನ್ನು ತೆಗೆದುಕೊಂಡು ಬರ್ತೇವೆ. ಅದನ್ನು ನೋಡಿದಾಗ ಅದರೊಳಗಡೆ ನಮಗೆ ಯಾವುದೇ ಒಂದು ಕೀಟ ಕಾಣಿಸೋದಿಲ್ಲ. ಅದೇ ನಾವು ಹಾಗೆ ಮನೆಯಲ್ಲಿ ರೈತರಿಂದ ತೆಗೆದುಕೊಂಡು ಬಂದದ್ದಾಗಿದ್ದರೆ ಅದರಲ್ಲಿ ಕೀಟಗಳು ಬೇಗ ಬಿದ್ದು ಬಿಡುತ್ತೆ. ಅಂಗಡಿಯಿಂದ ತಂದದ್ದು 6 ತಿಂಗಳಾದರೂ ಕೀಟಗಳು ಕಾಣಿಸೋದೇ ಇಲ್ಲ. ಯಾಕೆ ಈ ಥರ ಕಾಣಿಸೋದಿಲ್ಲ ಅಂತಂದರೆ, ಪ್ಯಾಕಿಂಗ್ ವೇಳೆಯಲ್ಲಿ ಕೀಟನಾಶಕವನ್ನು ಹಾಕಿರ್ತಾರೆ. ಪ್ಯಾಕ್ ಅಂತಂದರೆ ಕೀಟನಾಶಕಗಳನ್ನು ಬರೀ ಹೊಲಗದ್ದೆಗಳಿಗೆ ಅಷ್ಟೇ ಅಲ್ಲ, ಪ್ಯಾಕಿಂಗ್ ಟೈಮಲ್ಲಿ ಸಹಿತ ಬಳಸ್ತಾರೆ. ಈ ರೀತಿ ಪ್ಯಾಕಿಂಗ್ ಟೈಮಲ್ಲಿ ಬಳಸಿದ ಕೀಟನಾಶಕ ಆ ಪುಟಾಣಿ ಇರ್ಬೋದು, ಕಡಲೆ ಬೀಜ ಇರ್ಬೋದು, ಯಾವುದೇ ಕಾಳು ಇರ್ಬೋದು, ಅದರ ಮೇಲ್ಭಾಗದಲ್ಲಿ ಇರುತ್ತೆ. ಅದನ್ನು ನಾವು ನೇರವಾಗಿ ಅಡುಗೆಗೆ ಹಾಕಿಬಿಡ್ತೀವಿ. ಅದನ್ನು ಪ್ಯಾಕೆಟ್ ಕಟ್ ಮಾಡಿಬಿಟ್ಟು ನೇರವಾಗಿ ಅಡುಗೆಗೆ ಹಾಕ್ತೀವಿ, ಅದು ತಪ್ಪು. ಆ ಕೀಟನಾಶಕವೆಲ್ಲವೂ ಅಡುಗೆಗೆ ಹೋಗುತ್ತೆ, ಆ ಅಡುಗೆ ಜೊತೆಗೆ ನಮ್ಮ ದೇಹ ಸೇರುತ್ತೆ. ನೆಲದಲ್ಲಿ ಹಾಕಿದ ಕೀಟನಾಶಕ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆಹಾರದಲ್ಲಿರುತ್ತೆ, ಆದರೆ ಈ ರೀತಿ ಪ್ಯಾಕಿಂಗ್ ಟೈಮಲ್ಲಿ ಬಳಸಿದ ಕೀಟನಾಶಕ ಅತ್ಯಂತ ಹೆಚ್ಚು ವಿಷಕಾರಿ, ಡೇಂಜರಸ್ಸು. ಅದಕ್ಕೆ ಇದನ್ನು ನಾವು ಖಂಡಿತವಾಗಲೂ ಅವಾಯ್ಡ್ ಮಾಡಲೇಬೇಕು. ಇದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತಂತಂದರೆ, ಯಾವುದೇ ವಸ್ತುವನ್ನು ಮಾರ್ಕೆಟಿಂದ ಪ್ಯಾಕೆಟಲ್ಲಿ ನಾವು ತಾವು ತೆಗೆದುಕೊಂಡು ಬಂದರೆ ಅದನ್ನು ತೊಳೆದು ಒಣಗಿಸಿ ಬಳಸಿ. ಆಗ ನಿಮಗೆ ಈ ಕೀಟನಾಶಕ ಸಾಕಷ್ಟು ಪ್ರಮಾಣದಲ್ಲಿ ಹೊರಟೋಗಿರುತ್ತೆ, ಹೀಗಾಗಿ ನೀವು ಸುರಕ್ಷಿತರಾಗಿರ್ತೀರಿ. ಇವತ್ತು ಇಡೀ ಜಪಾನ್ನಲ್ಲಿ ಯಾವುದೇ ಒಂದು ಆಹಾರ ವಸ್ತುಗಳನ್ನು ಅವರು ತೆಗೆದುಕೊಂಡು ಬಂದರೆ ಫಸ್ಟ್ ಮಾಡೋ ಕೆಲಸ ಅವರು ತೊಳೆದು ಒಣಗಿಸ್ಕೊಂಡು ಬಳಸ್ತಾರೆ. ಈ ತೊಳೆದು ಒಣಗಿಸೋದ್ರಿಂದ ಅವ್ರ ದೇಹಕ್ಕೆ ವಿಟಮಿನ್ ಡಿ ಕೂಡ ಹೆಚ್ಚು ಸಿಗುತ್ತೆ. ಅದಕ್ಕೆ ಈ ಕಾರ್ಯವನ್ನು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದೊಬ್ಬ ತಾಯಂದಿರು ಮಾಡ್ತೀರಾ ಅಂತೇಳಿ ಆಶಿಸ್ತೇನೆ. ಎರಡನೇದಾಗಿ, ಕೀಟನಾಶಕಗಳನ್ನು ಇವತ್ತು ಸೊಳ್ಳೆ ಪರದೆಗಳಿಗೆ ಲೇಪನವಾಗಿ ಬಳಸ್ತಾ ಇದ್ದಾರೆ. ಅಂದರೆ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ತಾವೆಲ್ಲ ನೋಡಿರ್ಬೋದು. ಏನು ಅಂತಂತಂದರೆ, ಈ ಸೊಳ್ಳೆ ಪರದೆ ನೀವು ಬಳಸಿದರೆ ಸೊಳ್ಳೆಗಳು ಪರದೆ ಹತ್ತಿರನೇ ಬರಲ್ಲ ಅಂತ. ಸೊಳ್ಳೆಗಳು ಯಾಕೆ ಹತ್ತಿರ ಬರಲ್ಲ ಅಂತಂತಂದರೆ, ಆ ಕೀಟನಾಶಕವನ್ನು ಅಲ್ಲಿ ಲೇಪನ ಮಾಡಿರ್ತಾರೆ, ಆ ಸೊಳ್ಳೆಗಳಿಗೆ ಹತ್ತಿರ ಬಂದ ಕೂಡಲೇ ಇದು ವಿಷ ಅಂತ ಗೊತ್ತಾಗಿ ಅವು ದೂರ ಹೋಗಿಬಿಡ್ತಾವೆ. ಹೀಗಾಗಿ ನೀವು ಸುಖನಿದ್ರೆ ಮಾಡ್ತೀರಾ ಅಂತೇಳಿ ಅಡ್ವರ್ಟೈಸ್ ಕೊಡ್ತಾರೆ, ಆದರೆ ಅದು ಖಂಡಿತವಾಗಲೂ ಸುಖನಿದ್ರೆ ಅಲ್ಲ, ಅದು ಬಹುಶಃ ತಮ್ಮನ್ನು ಚಿರನಿದ್ರೆಗೆ ಒಯ್ಯುತ್ತೆ. ಯಾಕೆಂದರೆ ಆ ಕೀಟನಾಶಕ ಬರೀ ಸೊಳ್ಳೆಗಳಿಗೆ ಮಾತ್ರ ಮಾರಕವಾಗಿಲ್ಲ, ಅದರ ಆ ಸೊಳ್ಳೆ ಪರದೆ ಒಳಗಡೆ ಮಲಗಿದ ನಮಗೆ ಕೂಡ ಅದು ಮಾರಕವಾಗಿರುತ್ತೆ. ಪ್ರತಿನಿತ್ಯ ಅದನ್ನೇ ನಾವು ಉಸಿರಾಡ್ತಾ ಇರ್ತೀವಿ. ಹೀಗಾಗಿ ಕ್ಯಾನ್ಸರು, ಸಂತಾನಹೀನತೆ, ಸಕ್ಕರೆ ಕಾಯಿಲೆ, ಬೊಜ್ಜು ಈ ಥರದ ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ. ಅದಕ್ಕೆ ದಯವಿಟ್ಟು ಈ ಟೆಕ್ನಾಲಜಿಯ ರೂಪದಲ್ಲಿ ಬರುವ ಇಂತಹ ವಿಷಕಾರಿ ವಸ್ತುಗಳನ್ನು ಎಲ್ಲರೂ ತ್ಯಜಿಸಬೇಕು. ಈ ಕೀಟನಾಶಕ ಯುಕ್ತ ಸೊಳ್ಳೆ ಪರದೆಯನ್ನು ತಾನೇ ದೂರ ಮಾಡುವಂತಹ ಒಂದು ಸೊಳ್ಳೆ ಪರದೆ ಏನಿದೆ ಅಲ್ಲ, ಇದನ್ನು ಯಾರೂ ಕೊಂಡುಕೊಳ್ಬಾರ್ದು ಅಂತೇಳಿ ನಾನು ಬಸವ ಟಿವಿಯ ವೀಕ್ಷಕರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇನ್ನೂ ಒಂದು ಅಂತಂದರೆ, ನಮ್ಮ ಅಂಡರ್ವೇರ್ ಕೂಡ ಇವತ್ತು ಕೀಟನಾಶಕ ಲೇಪನ ಮಾಡಿದ ಅಂಡರ್ವೇರ್ ಬರ್ತಾ ಇದೆ. ಈ ಅಂಡರ್ವೇರ್ ಬಳಸಿದರೆ ಚರ್ಮ ರೋಗಗಳು ಬರುವುದಿಲ್ಲ. ಯಾಕೆ ಅಂತಂತಂದರೆ, ಯಾವುದೇ ಒಂದು ಬ್ಯಾಕ್ಟೀರಿಯಾಗಳು ಅಥವಾ ಫಂಗೈ ಇವುಗಳಲ್ಲೆಲ್ಲ ಆ ದೇಹದ ಮೇಲೆ ಆ ಚರ್ಮದ ಒಳಗಡೆ ಅದು ಅಂಡರ್ವೇರ್ನ ಒಳಭಾಗದಲ್ಲಿ ಬೆಳೀಲಿಕ್ಕೆ ನಮ್ಮ ಅಂಡರ್ವೇರ್ ಬಿಡುವುದಿಲ್ಲ ಅಂತ ಅಡ್ವರ್ಟೈಸ್ ಕೊಡ್ತಾರೆ. ಆದರೆ ಈ ಕೀಟನಾಶಕ ಅಂಡರ್ವೇರಿಗೆ ಅಷ್ಟೇ ಅಂಟ್ಕೊಂಡಿರಲ್ಲ, ಅದು
ಅಂಡರ್ವೇರ್ ಚರ್ಮಕ್ಕೆ ಅಂಟಿಕೊಂಡಿರುತ್ತೆ. ಚರ್ಮದ ಮೂಲಕ ಆ ಕೀಟನಾಶಕ ದೇಹವನ್ನು ಸೇರುತ್ತೆ. ದೇಹವನ್ನು ಸೇರಿ ನಮಗೆ ಸಂತಾನಹೀನತೆಗೆ ಕೂಡ ಕಾರಣ ಆಗುತ್ತೆ, ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಅದಕ್ಕೆ ಈ ರೀತಿ ಅಂಡರ್ವೇರ್ಗಳನ್ನು ಕೂಡ ಬಳಸಬಾರದು ಅಂತ ಹೇಳಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ವಿಚಾರ ನಾವು ಕೀಟನಾಶಕದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನು ಇವತ್ತಿನಿಂದ ಮುಂದುವರೆದ ಭಾಗ ಏನು ಅಂತಂದ್ರೆ ಪ್ಲಾಸ್ಟಿಕ್ ಕುರಿತು. ಪ್ಲಾಸ್ಟಿಕ್ ಮಾನವನ ಮೊದಲ ಶತ್ರು ಅಂತ ಹೇಳ್ತಾರೆ. ಹಾಗೆ ಈ ಪ್ಲಾಸ್ಟಿಕ್ ಎಲ್ಲಿ ಇರುತ್ತೋ ಅದು ಜೀವನಾಶವನ್ನು ಮಾಡುತ್ತೆ. ಜೀವನಾಶ ಬರಿ ನಮಗಷ್ಟೇ ಕೆಡಕಲ್ಲ, ಇಡಿ ಸಕಲ ಜೀವರಾಶಿಗಳಿಗೆ ಕೆಟ್ಟವಂದಾದಂತ ಒಂದು ವಸ್ತು ಅಂತ ಯಾವುದು ಅಂತಂದ್ರೆ ಅದು ಪ್ಲಾಸ್ಟಿಕ್. ಕಾಲಜ್ಞಾನದಲ್ಲಿ ಒಂದು ವಿಚಾರವನ್ನು ಬರೆದಿದ್ದಾರಂತೆ. ಏನು ಅಂತಂದ್ರೆ ಮಾನವ ಒಂದು ವಸ್ತುವನ್ನು ಅದರ ದುಷ್ಪರಿಣಾಮಗಳನ್ನು ಅರಿಯದೆ ಅತಿಯಾಗಿ ಬಳಸ್ತಾ ಹೋಗ್ತಾನೆ, ಆ ವಸ್ತುವೇ ಅವನ ವಿನಾಶಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಕಾಲಜ್ಞಾನದಲ್ಲಿ ಬರೆದಿದೆ ಅಂತ ಹೇಳಿ ನನಗೊಬ್ಬರು ತಿಳಿಸಿದರು. ಅವರು ಆಮೇಲೆ ಅವರು ತಿಳಿಸೋ ಟೈಮಲ್ಲಿ ಮತ್ತೂ ಹೇಳಿದರು, ನೀವು ಹೇಳೋ ವಿಚಾರಗಳನ್ನೆಲ್ಲ ಕೇಳ್ತಾ ಇದ್ದರೆ ಈ ವಸ್ತು ಪ್ಲಾಸ್ಟಿಕ್ಕೇ ಇರಬಹುದೇನೋ ಅಂತ ನನಗೆ ಅನಿಸುತ್ತೆ ಅಂತಲೂ ಕೂಡ ಅವರು ಹೇಳಿದರು. ಸತ್ಯವಾಗಿರಬಹುದು. ಪ್ಲಾಸ್ಟಿಕ್ನ ವಿಚಾರವಾಗಿ ನಾವು ತಿಳ್ಕೊಂಡಾಗ ಖಂಡಿತವಾಗಲೂ ಮಾನವನ ವಿನಾಶ ಈ ಪ್ಲಾಸ್ಟಿಕ್ನಿಂದ ಸಾಧ್ಯ. ಅದು ನಮ್ಮ ಮೊದಲ ಶತ್ರು. ಅದನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಾವು ಅದನ್ನು ಅದರಿಂದ ದೂರ ಇರಲಿಕ್ಕೆ, ನಮ್ಮ ಮನೆಗಳನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ನಾವು ಇವತ್ತು ಪ್ರಯತ್ನ ಪಡಬೇಕಿದೆ. ಈ ಪ್ಲಾಸ್ಟಿಕ್ ಅಂದ್ರೇನು? ಪ್ಲಾಸ್ಟಿಕ್ ಇದೊಂದು ರಾಸಾಯನಿಕಮಯ, ಇದು ಒಂದು ಪಾಲಿಮರ್ ಅಂತ ಹೇಳ್ತೀವಿ. ಈ ಪಾಲಿಮರು ಅದನ್ನು ಸುಟ್ಟಾಗ ಅದು ನಾವು ಅದನ್ನು ನಮಗೆ ಯಾವ ಶೇಪ್ ಬೇಕಾದರೂ ನಾವು ಅದನ್ನು ಬಳಸ್ಕೋಬೋದು. ಹೀಗಾಗಿ ಸಾಕಷ್ಟು ವಸ್ತುಗಳು ಪ್ಲಾಸ್ಟಿಕ್ನಿಂದ ಇವತ್ತು ಆಗಿದೆ. ಪ್ಲಾಸ್ಟಿಕ್ಕು ಇರದ ಮನೆಗಳೇ ಇವತ್ತು ಇಲ್ಲ ಅಂತ ಹೇಳ್ಬೋದು. ಈ ಪ್ಲಾಸ್ಟಿಕ್ಕಲ್ಲಿ ಡೆಡ್ಲಿ ಪಾಯ್ಸನ್ ಇದೆ ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಪಾಯ್ಸನ್ ಅಂತ ಒಂದೇ ಪಾಯ್ಸನ್ ಅಲ್ಲ, ವಿಷಕಾರಿಯಾದ ಹಲವಾರು ವಸ್ತುಗಳು ಈ ಪ್ಲಾಸ್ಟಿಕ್ಸಲ್ಲಿ ಇವೆ. ಈ ವಸ್ತುಗಳು ಯಾವ್ಯಾವು ಎಂತು ಅನ್ನೋದನ್ನು ನಾನು ಮುಂದೆ ತಮಗೆ ತಿಳಿಸ್ತಾ ಹೋಗ್ತೀನಿ. ನಾವು ನಿತ್ಯ ಬೆಳಿಗ್ಗೆ ಆದರೆ ಪ್ಲಾಸ್ಟಿಕ್ ಬ್ರಷ್ ಹಿಡಿತೀವಿ. ಈ ಬ್ರಷ್ಷು ಪ್ಲಾಸ್ಟಿಕ್ಮಯ ಆಗಿದೆ. ಅದು ಒಂದು 15 ದಿನ ಆದ ಕೂಡಲೇ ಈ ಥರ ತನ್ನ ಶೇಪನ್ನು ಆಕಾರವನ್ನು ಕಳ್ಕೊಂಬಿಡುತ್ತೆ. ಅಂದರೆ ಆ ಪ್ಲಾಸ್ಟಿಕ್ ಎಲ್ಲ ಕರಿಗೋಯ್ತು. ಎಲ್ಲಿ ಹೋಯಿತು ಅಂತ ನಾವು ವಿಚಾರ ಮಾಡಿದರೆ ಅದು ನಮಗೆ ಅರಿವಾಗುತ್ತೆ. ಅದು ನಮ್ಮ ದೇಹದ ಒಳಗೆ ಹೋಗಿರಬಹುದು ಅಂತ ನಾವು ಎಷ್ಟೋ ಜನ ಹೇಳ್ತೀವಿ. ನಾವು ಉಗುಳಿದ್ದೀವಿ ಅಂತ, ಆದರೆ ಉಗುಳು 100% ಅದನ್ನು ಉಗುಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮ್ಮ ಬಾಯಿ ಸ್ಪಂಜಿನಂತೆ ಇರುತ್ತೆ. ಬಾಯಿಯಲ್ಲಿ ಏನೇ ಹಾಕಿದರೂ ಯಾವುದೇ ವಿಷವಸ್ತು ಇರಲಿ ಒಳ್ಳೆಯ ವಸ್ತು ಇರಲಿ ಅದನ್ನೆಲ್ಲ ಬಾಯಿ ಹೀರ್ಕೊಂಬಿಡುತ್ತೆ. ಹೀಗಾಗಿ ಈ ಪ್ಲಾಸ್ಟಿಕ್ಕನ್ನು ನಾವು ಹಲ್ಲುಜ್ಜೋದ್ರಿಂದಾಗಿ ಸಣ್ಣ ಸಣ್ಣ ತುಣುಕುಗಳಾಗಿ ಮಾಡ್ತೀವಿ. ಆ ತುಣುಕುಗಳು ನಮ್ಮ ಬಾಯಲ್ಲಿ ಹೀರಲ್ಪಟ್ಟು ಅವು ದೇಹದೊಳಗೆ ಹೋಗಿರುವ ಸಾಧ್ಯತೆ ಇದೆ. ನಾವು ಯಾವ ವಸ್ತುವನ್ನು ಬಳಸಬಾರ್ದೋ ಆ ವಸ್ತುವನ್ನು ದಿನ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಪ್ರಪ್ರಥಮವಾಗಿ ಕೈಯಲ್ಲಿ ಹಿಡಿದು ಅದನ್ನು ಬಳಸ್ತಾ ಇರೋದು ವಿಪರ್ಯಾಸ. ದಯವಿಟ್ಟು ನಾವು ಪ್ಲಾಸ್ಟಿಕ್ ಬ್ರಷ್ಷು ಪೇಸ್ಟು ಬಿಡಬೇಕಿದೆ. ಅದರ ಬಗ್ಗೆ ನಾನು ಹೆಚ್ಚಿನ ವಿವರಗಳನ್ನು ಮುಂದೆ ಹೇಳ್ತೇನೆ. ನಮ್ಮ ಮಕ್ಕಳು ಹುಟ್ಟಿದ ಮಕ್ಕಳಿಗೆ ನಾವು ಹಾಲು ಕುಡಿಸ್ತೀವಿ. ಯಾವುದರಲ್ಲಿ? ಪ್ಲಾಸ್ಟಿಕ್ ಬಾಟ್ಲಲ್ಲಿ ಆ ನಿಪ್ಪಲಿರುತ್ತೆ, ಆ ನಿಪ್ಪಲ್ ಮೂಲಕ ಹಾಲು ಕುಡಿಸ್ತೀವಿ. ಆ ಪ್ಲಾಸ್ಟಿಕ್ಕು ಸ್ವಲ್ಪ ಪ್ರಮಾಣದಲ್ಲಿ ಆ ಹಾಲಲ್ಲಿ ಕರಗಿರುತ್ತೆ. ಆ ಹಾಲಿನ ಮೂಲಕ ಪ್ಲಾಸ್ಟಿಕ್ಕು ನಮ್ಮ ಚಿಕ್ಕ ಪುಟ್ಟ ಕಂದಮ್ಮಗಳ ದೇಹವನ್ನು ಸೇರ್ತಾ ಇದೆ. ಅವುಗಳ ದೇಹದಲ್ಲಿ ಪ್ಲಾಸ್ಟಿಕ್ ಮಾಡೋ ದುಷ್ಪರಿಣಾಮಗಳ ಬಗ್ಗೆ ನಾವು ಅರಿವಿಲ್ಲದೇ ಇರೋ ಥರ ನಾವು ನಮ್ಮ ಬಿಹೇವಿಯರ್ ಇದೆ, ಅದನ್ನು ನಾವು ಬದಲಾಯಿಸ್ಕೊಳೋದು ಅತ್ಯವಶ್ಯ ಇದೆ. ಇವತ್ತು ಫೀಡಿಂಗ್ ಬಾಟ್ಲಲ್ಲಿ ಟಾಕ್ಸಿಕ್ ಕೆಮಿಕಲ್ಸ್ ಇದೆ ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಈ ಚಿತ್ರದಲ್ಲಿ ನೋಡ್ತೀರ ತಾವು, ಪೇಪರಲ್ಲೆಲ್ಲ ಬಂದಿರೋ ಮಾಹಿತಿ ಇದು. ಈ ವಿಷಯಗಳು ಅಪ್ಪ ಮಕ್ಕಳಿಗೆ ಎಷ್ಟೊಂದು ಹಾನಿಕರ ಅನ್ನೋದನ್ನು ನಾನು ತಮಗೆ ಮುಂದೆ ತಿಳಿಸ್ತಾ ಹೋಗ್ತೇನೆ. ಆಮೇಲೆ ಕೆಲವು ಜನ ಮಕ್ಕಳಿಗೆ ಹಲ್ಲು ಬರ್ತಾ ಇದ್ದೊತ್ತಿನಾಗ ಹಳೆ ಕಾಲದಲ್ಲಿ ಕ್ಯಾರೆಟ್ ಅಥವಾ ಗಜ್ಜರಿ ಕೊಡ್ತಾಯಿದ್ರು ಅಥವಾ ಸೌತೆಕಾಯಿ ಕೊಡ್ತಾಯಿದ್ರು, ಅವು ಕಡಿತಾ ಇದ್ದವು ಮಕ್ಕಳು. ಆ ಕ್ಯಾರೆಟ್ಟು ಅಥವಾ ಗಜ್ಜರಿ ದೇಹದ ಒಳಗಡೆ ಹೋದರೆ ಯಾವುದೂ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಮಕ್ಕಳಿಗೆ ಪ್ಲಾಸ್ಟಿಕ್ಕಿದ್ದು ಒಂದು ಇದು ಟೀಥರ್ ಅಂತ ಬರುತ್ತೆ, ಅದನ್ನು ಕೊಡ್ತಾರೆ ಕಡಿಲಿಕ್ಕೆ. ಅದು ಅಂತಂದರೆ ಯಾವುದೇ ಒಂದು ವಸ್ತು ಮಾರ್ಕೆಟಲ್ಲಿ ಸಿಗುತ್ತೆ ಅಂತಂದರೆ ಅದು ಕೆಟ್ಟದ್ದೋ ಒಳ್ಳೆಯದಂತ ಒಂದು ಯೋಚನೆ ಇಲ್ಲದೆ ಅದನ್ನು ನಾವು ತೊಗೊಂಡ್ಕೊಂಡು ಬರ್ತೀವಿ, ನಮ್ಮ ಮಕ್ಕಳಿಗೆ ಅದನ್ನು ಕಡಿಲಿಕ್ಕೆ ಕೊಡ್ತೀವಿ.
ಈ ರೀತಿ ಕಡಿತಾ ಕಡಿತಾ ಇದ್ದಾಗ ಆ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಕಣಗಳಾಗಿ ಆ ಮಕ್ಕಳ ದೇಹವನ್ನೇ ಸೇರುತ್ತೆ ಹೀಗಾಗಿ ಅವರಿಗೆ ಹಲವಾರು ಕಾಯಿಲೆಗಳಿಗೆ ಆ ಮಕ್ಕಳು ತುತ್ತಾಗಬಹುದು ಹಾಲಿನ ಮೂಲಕ ಕೂಡ ಇವತ್ತು ಪ್ಲಾಸ್ಟಿಕ್ ನಮ್ಮ ದೇಹವನ್ನು ಸೇರ್ತಾ ಇದೆ ಹಾಲು ಹಾಲ್ ಹಸುವಿನ ಹಾಲನ್ನು ಹಿಂಡಲಿಕ್ಕೆ ಕೂಡ ಇವತ್ತು ನಾವು ಮಷಿನ್ ಬಳಸ್ತಾ ಇದ್ದೀವಿ ಆ ಮಷಿನ್ನಲ್ಲಿ ಮಷಿನ್ ಆಮೇಲೆ ಪೈಪ್ಸ್ ಎಲ್ಲ ಬಳಸ್ತೀವಿ ಪ್ಲಾಸ್ಟಿಕ್ ಪೈಪ್ಸು ಹೀಗಾಗಿ ಹಾಲಿನಲ್ಲಿ ಪ್ಲಾಸ್ಟಿಕ್ ಕರಗಿರೋ ಸಾಧ್ಯತೆ ಕೂಡ ಇದೆ ಆಮೇಲೆ ಹಾಲನ್ನು ಪ್ಯಾಕೆಟ್ ಮಾಡೋದು ಕೂಡ ಇವತ್ತು ಪ್ಲಾಸ್ಟಿಕ್ ಅಲ್ಲೇನೆ ಎಣ್ಣೆಯನ್ನು ಪ್ಯಾಕೆಟ್ ಮಾಡೋದು ಪ್ಲಾಸ್ಟಿಕ್ ಅಲ್ಲೇನೆ ಹೀಗಾಗಿ ಆಹಾರ ವಸ್ತುಗಳು ಎಲ್ಲವೂ ಇವತ್ತು ಪ್ಲಾಸ್ಟಿಕ್ ಬೆರೆತಾ ಇದೆ ಆಮೇಲೆ ನಮ್ಮ ಮನೆಗೆ ನಾವು ಕುಡಿಯುವ ನೀರನ್ನು ಬಳಸ್ತೀವಿ ಈ ಕುಡಿಯುವ ನೀರು ಎಲ್ಲಿಂದ ಬರುತ್ತೆ ನಲ್ಲಿಯಿಂದ ಬಂದ ನೀರನ್ನು ನಾವು ಓವರ್ ಎ ಟ್ಯಾಂಕ್ ಮಾಡಿದ್ದೀವಿ ಓವರ್ ಎ ಟ್ಯಾಂಕ್ ಅಂತಂದರೆ ಅದು ಪ್ಲಾಸ್ಟಿಕ್ ಅಲ್ಲೇ ನಾವು ಪ್ಲಾಸ್ಟಿಕ್ ಡ್ರಮ್ ಇಟ್ಟಿದ್ದೀವಿ ಪ್ರತಿಯೊಂದು ಮನೆ ಮನೆಯಲ್ಲೂ ಪ್ಲಾಸ್ಟಿಕ್ ಡ್ರಮ್ ಇದೆ ಇವತ್ತು ಆ ನೀರಿನ ಮೂಲಕ ಪ್ಲಾಸ್ಟಿಕ್ ಅದು ಆ ನೀರಲ್ಲಿ ಕರಗಿರುತ್ತೆ ಅದು ನಮ್ಮ ಕುಡಿಯುವ ನೀರಿನಲ್ಲಿ ಸೇರಿಕೊಳ್ಳುತ್ತೆ ಇನ್ನು ಮನೆಗಳಿಗೆ ಅಂಗಡಿಗಳಿಗೆ ಎಲ್ಲರೂ ಪ್ಲಾಸ್ಟಿಕ್ ಕ್ಯಾನನ್ನು ಕ್ಯಾನ್ನಲ್ಲಿ ಕುಡಿಯುವ ನೀರನ್ನು ತೆಗೆದುಕೊಳ್ಳೋ ಒಂದು ಹವ್ಯಾಸ ಮಾಡಿಕೊಂಡಿದ್ದಾರೆ ಎಲ್ಲರೂ ಪ್ಲಾಸ್ಟಿಕ್ ಕ್ಯಾನಲ್ಲಿ ನೀರು ಕುಡಿತಾ ಇರೋದ್ರಿಂದ ಆ ಪ್ಲಾಸ್ಟಿಕ್ಕು ಎಲ್ಲರ ದೇಹವನ್ನು ಇವತ್ತು ಎಲ್ಲ ಆಹಾರ ವಸ್ತುಗಳ ಮೂಲಕ ಇವತ್ತು ಸೇರ್ತಾ ಇದೆ ಇನ್ನು ನಾವು ಮದುವೆಗೆ ಹೋಗಿರ್ತೀವಿ ಮದುವೆಗೆ ಹೋದಾಗ ಎಲ್ಲ ಸಾಲ್ಕ ಕೂತಿರ್ತಾರೆ ಅವರು ನೀರಿನ ಲೋಟ ತೊಗೊಂಡು ಬರ್ತಾರೆ ಪ್ಲಾಸ್ಟಿಕ್ ಲೋಟ ತೊಗೊಂಡು ಬರ್ತಾರೆ ಎಲ್ಲವನ್ನು ನಮ್ಮ ಎದುರುಗಡೆನೆ ಅದು ಇಷ್ಟು ಉದ್ದ ಇರುತ್ತೆ ಕಟ್ ಮಾಡ್ತಾರೆ ಕಟ್ ಮಾಡಿ ಓಪನ್ ಮಾಡ್ಕೊತಾರೆ ಒಂದೊಂದೊಂದೊಂದು ಇಟ್ಕೋ ಅಂತ ಹೋಗಿಬಿಡ್ತಾರೆ ಆಮೇಲೆ ಇನ್ನೊಬ್ಬ ಬರ್ತಾರೆ ಅವ್ರು ನೀರು ಹಾಕೋ ಅಂತ ಹೋಗ್ತಾರೆ ನಾವೇನು ಮಾಡ್ತೀವಿ ಅದೇ ನೀರನ್ನು ಕುಡಿತೀವಿ ನಾನು ಒಂದು ಪ್ರಶ್ನೆಯನ್ನು ವೀಕ್ಷಕರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಎರಡು ದಿನ ಮನೆಯಲ್ಲಿ ಇಲ್ಲ ಅಂತಂತಂದರೆ ನಮ್ಮ ಮೂರನೇ ದಿನ ಮನೆಗೆ ಬರ್ತೀವಿ ಮನೆಗೆ ಬೀಗ ಹಾಕ್ಕೊಂಡು ಹೋಗಿದ್ದೀವಿ ಮೂರನೇ ದಿನ ಮನೆಗೆ ಬರ್ತೀವಿ ಗಂಡ ಹೆಂಡತಿಗೆ ಒಂದು ಪ್ರಶ್ನೆ ಕೇಳ್ತಾನೆ ಏನು ಅಂತಂತಂದರೆ ಸ್ವಲ್ಪ ನೀರು ಕೊಡು ಅಂತೇಳಿ ನೀರು ಕೊಡು ಅಂತಂತಂದರೆ ಹೆಂಡತಿ ಏನು ಮಾಡ್ತಾಳೆ ಒಳಗೆ ಹೋಗಿ ಒಂದು ಲೋಟ ತೊಗೊತಾಳೆ ಸ್ಟೀಲ್ ಲೋಟ ಆ ಸ್ಟೀಲ್ ಲೋಟನ ಅವಳು ತೊಳಿತಾಳೆ ಫಸ್ಟು ತೊಳೆದುಬಿಟ್ಟು ನೀರು ಹಾಕಿ ಗಂಡನಿಗೆ ನೀರು ಕೊಡ್ತಾಳೆ ಇದು ನನ್ನ ಪ್ರಶ್ನೆ ಏನು ಅಂತಂದರೆ ತೊಳೆದದ್ದು ಯಾಕೆ ಅಂತ ಅದಕ್ಕೆ ಸಾಕಷ್ಟು ತಾಯಂದಿರು ನನಗೆ ಉತ್ತರ ಕೊಡ್ತಾರೆ ಇಲ್ಲ ಅದರಲ್ಲಿ ಧೂಳಿರುತ್ತೆ ಅದಕ್ಕೆ ನಾವು ತೊಳೆದ್ವಿ ಅಂತೇಳಿ ತೊಳೆದು ಕೊಡ್ತೀವಿ ಅಂತ ಅಂದರೆ ಆ ಧೂಳು ಕೆಟ್ಟದ್ದ ಇರಬಹುದು ಯಾಕೆ ನಾವು ಆ ಕೆಟ್ಟದ್ದು ಇರಬಹುದು ಅದಕ್ಕೆ ಅದನ್ನ ಯಾಕೆ ನಾವು ಸೇವಿಸಬೇಕು ಅನ್ನೋ ಒಂದು ಉತ್ತರ ನನಗೆ ಬರುತ್ತೆ ಆದರೆ ಮದುವೆಗೆ ಹೋದಾಗ ಎಲ್ಲರ ಮುಂದೆ ಈ ಪ್ಲಾಸ್ಟಿಕ್ ಲೋಟಗಳನ್ನು ಇಡ್ತಾ ಹೋದರು ಈ ಲೋಟ ಎಲ್ಲಿಂದ ಬಂತು ಪ್ಲಾಸ್ಟಿಕ್ ಲೋಟ ಬಂದದ್ದು ಪ್ಲಾಸ್ಟಿಕ್ ಇಂಡಸ್ಟ್ರಿಯಿಂದ ಪ್ಲಾಸ್ಟಿಕ್ ಇಂಡಸ್ಟ್ರಿಯಲ್ಲಿ ಧೂಳು ಇರಲಿಲ್ವಾ ಇತ್ತು ಹಾಗಿದ್ರೆ ಆ ಧೂಳು ಈ ಲೋಟದಲ್ಲಿ ಇದೆನಾ ಇದೆ ಖಂಡಿತವಾಗಲೂ ಇದೆ ಸಣ್ಣ ಪ್ರಮಾಣದ ಪ್ಲಾಸ್ಟಿಕ್ಕು ಆ ಲೋಟದಲ್ಲಿ ಇದ್ದೇ ಇರುತ್ತೆ ಹಾಗಿದ್ಮೇಲೆ ನೀರು ಹಾಕಿದರು ನೀರು ಹಾಕಿದ ನಂತರ ತೊಳಿಲಿಲ್ಲ ಅದನ್ನೇ ನಾವು ಕುಡಿದ್ವಿ ಅಂದರೆ ಆ ಧೂಳೆಲ್ಲ ಎಲ್ಲಿಗೆ ಹೋಯಿತು ಅಂದರೆ ನಮ್ಮ ದೇಹಕ್ಕೆ ಹೋಯಿತು ನಾವು ಮದುವೆಗೆ ಹೋಗೋದು ಮತ್ತು ಒಂದು ಸಂತೋಷದ ಸಮಾರಂಭ ಅವರನ್ನು ಮದುವೆಯಾಗಿ ಚೆನ್ನಾಗಿರಿ ಅಂತೇಳಿ ಹಾರೈಸೋ ಸಮಾರಂಭ ಆದರೆ ಆ ಕೆಲಸವನ್ನು ನಾವು ಮಾಡದೆ ಆ ಪ್ಲಾಸ್ಟಿಕ್ಕನ್ನು ಸೇವಿಸಿ ವಿಷಯುಕ್ತ ಆಹಾರಗಳನ್ನು ಕೂಡ ನಾವು ಸೇವಿಸಿ ನಾವು ಕಾಯಿಲೆ ತಂದ್ಕೊಳ್ಳೋಕ್ಕೆ ನಾವು ಮದುವೆಗೆ ಹೋದಂಗೆ ಆಗ್ತಾ ಇದೆ ಇವತ್ತು ಅದಕ್ಕೆ ದಯವಿಟ್ಟು ಮದುವೆಗೆ ಹೋದಾಗ ನೀವು ಆ ಲೋಟವನ್ನು ತೊಳಿರಿ ಫಸ್ಟು ತೊಳೆದುಬಿಟ್ಟು ಆ ನೀರು ಪೂರ್ತಿಯಾಗಿ ಚೆಲ್ಲಿಬಿಡಿ ಆಮೇಲೆ ಎರಡನೇ ಟೈಮ್ ನೀರು ಹಾಕ್ಕೊಂಡು ಅದನ್ನು ಕುಡೀರಿ ಇಲ್ಲದೆ ಹೋದರೆ ಆ ಪ್ಲಾಸ್ಟಿಕ್ದು ಸಹವಾಸನೆ ಬೇಡ ಅಂತೇಳಿಬಿಟ್ಟು ನಮ್ಮದೇ ತಟ್ಟೆ ನಮ್ಮದೇ ಲೋಟ ಮದುವೆಗೆ ಹೋದರೆ ತೊಗೆದುಕೊಂಡು ಹೋದರೆ ನೀವು ಖಂಡಿತವಾಗಲೂ ಸುರಕ್ಷಿತರಾಗಿರ್ತೀರಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಎಲ್ಲ ಹೋಟ್ಲ್ಗಳಲ್ಲಿ ಎಲ್ಲೇ ಹೋದರೂ ಸಹಿತ ಪ್ಲಾಸ್ಟಿಕ್ ತಟ್ಟೆ ಕೊಡ್ತಾರೆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಬಿಸಿ ಆಹಾರವನ್ನು ಹಾಕ್ತಾರೆ ಆ ಪ್ಲಾಸ್ಟಿಕ್ ಎಲ್ಲ ಕರಗುತ್ತೆ ಅದರೊಳಗೆ ಅದೇ ಆಹಾರವನ್ನು ನಾವು ಸೇವಿಸ್ತೀವಿ ಹೀಗಾಗಿ ಆ ಥರದ ಎಲ್ಲೇ ಹೋಗಲಿ ನಾವು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಬೇಕು ನಮ್ಮ ದೇಹಕ್ಕೆ ಪ್ಲಾಸ್ಟಿಕ್ಕು ಸೇರ್ಲಾರ್ದಂಗೆ ನೋಡ್ಕೋಬೇಕು ಆ ಹೋಟ್ಲ್ ಅವರಿಗೆ ಅದು ಹೇಳಬೇಕು ನಾವು ಈ ಪ್ಲಾಸ್ಟಿಕ್ಕನ್ನು ನೀವು ಕೊಡಬೇಡಿ ನಾವು ತಿನ್ನಲ್ಲ ಅಂತ ಹೇಳಬೇಕು ಸ್ಟೀಲಲ್ಲೇ ಕೊಡಿ ಅಂತ ಕೇಳಬೇಕು ಈ ರೀತಿ ಹೆಚ್ಚು ಜನ ಎಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನಪಟ್ಟರೆ ಖಂಡಿತವಾಗಲೂ ಹೋಟ್ಲ್ ಅವರು ಅದೆಲ್ಲ ಬದಲಾಗ್ತಾರೆ ಮದುವೆ ಅವರು ಸಹಿತ ಬದಲಿ ಆಗ್ತಾರೆ ಹಳೆ ಕಾಲದಲ್ಲಿ ಎಲ್ಲ ಸ್ಟೀಲ್ ಲೋಟ ಇದ್ವು ಅವನ್ನೇ ಕೊಡ್ತಾಯಿದ್ರು ತೊಳಿಲಿಕ್ಕೆ ನೀರಿರೋ ಪ್ರದೇಶದಲ್ಲಿ ಕೂಡ ಇವತ್ತು ಪ್ಲಾಸ್ಟಿಕ್ಕನ್ನೇ ಬಳಸ್ತಾರೆ ಅದು ತಪ್ಪು ಅದಕ್ಕೆ ನಾವು ವಾಪಸ್ ಹಳೆ ಕಾಲಕ್ಕೆ ಸ್ಟೀಲ್ ಲೋಟಕ್ಕೆ ಗಾಜಿನ ಲೋಟಕ್ಕೆ ತಟ್ಟೆ ಗಾಜಿನ ತಟ್ಟೆ ಸ್ಟೀಲ್ ತಟ್ಟೆ
ಇವುಗಳಿಗೆ ಅಥವಾ ಬಾಳೆ ಎಲೆಯಲ್ಲಿ ಊಟ ಮಾಡಬಹುದು, ಹೀಗೆ ಅಡಿಕೆ ಹಾಳೆಯಲ್ಲಿ ಊಟ ಮಾಡಬಹುದು. ಹೀಗೆ ನಮಗೆ ತುಂಬ ಆಲ್ಟರ್ನೇಟಿವ್ಸ್ ಇದೆ. ಆದರೂ ಸಹಿತ ನಾವು ಪ್ಲಾಸ್ಟಿಕ್ಕನ್ನೇ ಇಟ್ಕೊಂಡಿದ್ದೀವಿ. ಇನ್ನು ನಮ್ಮ ಮಕ್ಕಳು ಊಟ ಮಾಡೋದು ಕೂಡ ಪ್ಲಾಸ್ಟಿಕ್ಕಲ್ಲೇ. ಸ್ಟೀಲ್ ಬಾಕ್ಸನ್ನು ಸ್ಕೂಲಿಗೆ ಕಳಿಸಿದರೆ ಆ ಮಕ್ಕಳು ಹೇಳ್ತಾವೋ, ಗೊಂಬೆ ಇಲ್ಲ ಇದರ ಮೇಲೆ, ಅದಕ್ಕೆ ನಾನು ಇದನ್ನು ತೊಗೊಂಡು ಹೋಗಲ್ಲ ಅಂಥೇಳಿ. ಆದರೆ ಈ ಗೊಂಬೆ ಇದೆ ಅನ್ನೋದಕ್ಕೋಸ್ಕರ ನೀವು ಪ್ಲಾಸ್ಟಿಕ್ ಲೋಟದಲ್ಲಿ ನೀವು ಪ್ಲಾಸ್ಟಿಕ್ ಬಾಕ್ಸಲ್ಲಿ ನೀವು ಊಟ ಕಳಿಸ್ತೀರ. ಆದರೆ ಆ ಊಟ ಆ ಬಿಸಿ ಬಿಸಿ ಊಟ ಹಾಕ್ತೀರ ಅದಕ್ಕೆ, ಅದು ಪ್ಲಾಸ್ಟಿಕ್ಕನ್ನೆಲ್ಲವನ್ನ ಹೀರ್ಕೊಳ್ಳುತ್ತೆ. ಅದು ಆ ಪ್ಲಾಸ್ಟಿಕ್ಕನ್ನೇ ನಿಮ್ಮ ಮಗುವಿಗೆ ಉಣಿಸ್ತಾ ಇದ್ದೀರ. ನಾಳೆ ಇವತ್ತು ಆ ಮಗುವಿನ ಸಂತೋಷಕ್ಕಾಗಿ ನೀವು ಪ್ಲಾಸ್ಟಿಕ್ ಬಾಕ್ಸ್ ಕಳಿಸ್ತೀರ. ಆದರೆ ನಾಳೆ ಅದೇ ಮಗು ಕ್ಯಾನ್ಸರ್ ಬಂದರೆ ಆವಾಗ ನೀವೇ ಒದ್ದಾಡ್ತೀರ. ಅದಕ್ಕೆ ನೀವು ಕಾರಣರಾಗಬಾರ್ದು. ಅದಕ್ಕೆ ಮಗುವಿಗೇನು ಅರ್ಥ ಆಗಲ್ಲ, ಗೊತ್ತಿಲ್ಲ, ಅದಕ್ಕೆ ಚಿಕ್ಕ ಮಗುವಿದೆ. ಅದಕ್ಕೆ ನಮ್ಮ ದೇಶದಲ್ಲಿ ಸ್ಟೀಲ್ ಬಾಕ್ಸಸ್ ಇದೆ. ಸ್ಟೀಲ್ ಬಾಕ್ಸು 10 ವರ್ಷಿಟ್ಟರು ಎಂಥದ್ದು ಆಗಲ್ಲ. ಅದು ನೀವು ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡು ಬನ್ನಿ ಮನೆಗೆ, ಅದನ್ನು ತೂಕ ಮಾಡಿಬಿಡಿ. ಇವತ್ತು ಮಿಲಿಗ್ರಾಮ್ ಲೆವೆಲಲ್ಲಿ ಸಹಿತ ತೂಕ ಮಾಡುವಂಥ ಮಷಿನ್ ಬಂದಿದ್ದಾವೆ. ತೂಕ ಮಾಡಿ ಆಮೇಲೆ ಇನ್ನೊಂದು ಸ್ಟೀಲ್ ಬಾಕ್ಸ್ ತೊಗೊಂಡು ಬನ್ನಿ, ಅದನ್ನು ತೂಕ ಮಾಡಿ. ಒಂದು ತಿಂಗಳ ಎರಡನ್ನು ಬಳಸಿ, ಆಮೇಲೆ ಸ್ಟೀಲ್ ಬಾಕ್ಸು ತೂಕ ಮಾಡಿ, ಪ್ಲಾಸ್ಟಿಕ್ ಬಾಕ್ಸು ತೂಕ ಮಾಡಿ. ಪ್ಲಾಸ್ಟಿಕ್ ಬಾಕ್ಸು ತೂಕದಲ್ಲಿ ಕಡಿಮೆ ಆಗುತ್ತೆ, ಸ್ಟೀಲು ಹಾಗೆ ಇದ್ದದ್ದೇ ಇದ್ದಷ್ಟೇ ಇರುತ್ತೆ. ಅಂದರೆ ಅದರ ಅರ್ಥ ಪ್ಲಾಸ್ಟಿಕ್ಕು ಕರಗುತ್ತೆ, ಅದು ಆಹಾರದೊಳಗೆ ಹೋಗಿದೆ ಅಂಥೇಳಿ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಎಕ್ಸ್ಪರಿಮೆಂಟ್ ಮಾಡಿ ನಾವು ಪ್ರೂಫ್ ಪಡಿಬೋದು. ಇನ್ನು ಎಷ್ಟೋ ಜನ ಪ್ಲಾಸ್ಟಿಕ್ಕನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಫ್ರಿಜ್ಜಲ್ಲಿ ಯಾವುದಾದ್ರೂ ಒಂದು ಉಪ್ಪಿನಕಾಯಿನೋ ಚಟ್ನಿ ಪುಡಿನೋ ನೀರನ್ನೋ ಹಾಕಿಟ್ಟಾಗ ಒಂದು 15 ದಿನ ಇಟ್ಟುಬಿಟ್ರೆ ಆ ಪ್ಲಾಸ್ಟಿಕ್ ಎಲ್ಲ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇನ್ನು ಎಷ್ಟೋ ಕಡೆ ಅದು ಬ್ರೆಕ್ ಆಗಿರುತ್ತೆ, ಒಡೆದೋಗಿರುತ್ತೆ ಪ್ಲಾಸ್ಟಿಕ್ಕು, ನೋಡಿರ್ತೀವಿ ನಾವು. ಅಂದರೆ ಏನಾಯಿತು ಅಂತಂದರೆ ಪ್ಲಾಸ್ಟಿಕ್ಕು ಒಡೆದು ಆ ಪ್ಲಾಸ್ಟಿಕ್ಕಿನ ಅಂಶ ಎಲ್ಲವೂ ಆ ಆಹಾರದಲ್ಲಿ ಹೋಯಿತು ಅಂತೇಳಿ. ದಯವಿಟ್ಟು ವೀಕ್ಷಕರೇ, ಯಾವುದೇ ಒಂದು ಪ್ಲಾಸ್ಟಿಕ್ ವಸ್ತುವನ್ನು ನೀವು ಫ್ರಿಜ್ ಒಳಗಡೆ ಮಾತ್ರ ಇಡಲೇಬೇಡಿ. ಎಲ್ಲವನ್ನೂ ಹೊರಗಾಕಿ, ಆ ಪ್ಲಾಸ್ಟಿಕ್ಕು ಇನ್ನೂ ಅತಿ ಹೆಚ್ಚಿನ ವಿಷಕಾರಿಯಾಗುತ್ತೆ ಫ್ರಿಜ್ಜಲ್ಲಿ. ನಾವು ಆಟಿಕೆ ಸಾಮಾನು, ಆಟಿಕೆ ಸಾಮಾನು ಎಲ್ಲವನ್ನು ಬಳಸೋದು ಬರೀ ಪ್ಲಾಸ್ಟಿಕ್ ಮೂಲದ ಆಟಿಕೆ ಸಾಮಾನೇ ಆಗಿದ್ದಾವೆ. ನಮ್ಮ ಎಷ್ಟೋ ಕಟ್ಟಿಗೆಯ ಚನ್ನಪಟ್ಟಣದ ಗೊಂಬೆಗಳಿದೆ, ಟ್ರೈನ್ ಇರುತ್ತೆ, ಏನೇನೋ ಇರುತ್ತೆ, ಅವನ್ನೆಲ್ಲ ಬಳಸ್ಬೋದು. ನಾವು ಕಬ್ಬಿಣದ ಸಾಮಾನು ಬಳಸ್ಬೋದು, ಗಾಜಿನ ಸಾಮಾನು ಬಳಸ್ಬೋದು, ಕಟ್ಟಿಗೆ ಆಟಿಕೆ ಸಾಮಾನು. ಹೀಗೆ ತುಂಬ ವೈವಿಧ್ಯಮಯವಾದ ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲಿ ಇತ್ತು. ಆದರೆ ಇವತ್ತು ಎಲ್ಲ ಮಕ್ಕಳ ಕೈಗೆ ನಾವು ಆಟಿಕೆ ಸಾಮಾನು ಪ್ಲಾಸ್ಟಿಕ್ದೇ ಕೊಡ್ತೀವಿ. ಆ ಪ್ಲಾಸ್ಟಿಕ್ ಅವ್ರ ಮಕ್ಕಳು ಉಸಿರಾಡೋ ಗಾಳಿ ಕೂಡ ಪ್ಲಾಸ್ಟಿಕ್ಮಯ ಮಾಡಿಬಿಟ್ಟಿದೆ ಇವತ್ತು. ಆಮೇಲೆ ಈ ಪ್ಲಾಸ್ಟಿಕ್ ವಸ್ತುಗಳು ಎಲ್ಲವೂ ಬರೋದು ಪರದೇಶಗಳಿಂದ, ಚೈನಾದಿಂದ ಗೊಂಬೆಗಳು ಬರೋದು ಹೆಚ್ಚು. ಹೀಗಾಗಿಬಿಟ್ಟು ಇವತ್ತು ಗೊಂಬೆ ವ್ಯಾಪಾರ ಪೂರ್ತಿ ಗೊಂಬೆ ವ್ಯಾಪಾರಿಗಳೆಲ್ಲರೂ ಹೋಗಿಬಿಟ್ಟಿದ್ದಾರೆ, ತಮ್ಮ ಕೆಲಸ ಕಳ್ಕೊಂಬಿಟ್ಟಿದ್ದಾರೆ ಅವರು. ಹೀಗಾಗಿ ಈ ಗೊಂಬೆಗಳು ನಾವು ಪರದೇಶಕ್ಕೆ ಅನುಕೂಲ ಮಾಡಿ ನಮ್ಮ ದುಡ್ಡನ್ನು ನಾವು ಹಾಳು ಮಾಡ್ಕೊತೀವಿ. ಎರಡನೇದಾಗಿ ನಮ್ಮ ಮಕ್ಕಳ ಆರೋಗ್ಯನ ಕೂಡ ನಾವು ಹಾಳು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಗೊಂಬೆಗಳಿಗೆ ಹಚ್ಚಿದ ಬಣ್ಣಗಳು, ಮಕ್ಕಳಿಗೆ ನಾವು ಪ್ಲಾಸ್ಟಿಕ್ ಆಟಿಕೆ ಸಾಮಾನು ಕೊಡ್ತಿರಲ್ಲ ಅದಕ್ಕೆ ಬಣ್ಣ ಹಚ್ಚಿರ್ತಾರೆ, ಆ ಬಣ್ಣ ಅತ್ಯಂತ ವಿಷಕಾರಿ ಇರುತ್ತೆ. ಮಗುವಿಗೆ ಗೊತ್ತಿರಲ್ಲ, ಅದು ನೆಕ್ಕುತ್ತೆ, ಆ ಬಣ್ಣ ಅದರ ದೇಹಕ್ಕೆ ಹೋಗುತ್ತೆ. ಅದಕ್ಕೆ ಆ ಇವತ್ತು ದೇಹ ಸೇರಿದ ಪ್ಲಾಸ್ಟಿಕ್ಕು ಅಥವಾ ಈ ಬಣ್ಣ ಇನ್ನೊಂದು 20 ವರ್ಷಗಳ ನಂತರ ಆ ಮಗುವಿನಲ್ಲಿ ಕ್ಯಾನ್ಸರ್ ತರುತ್ತೆ, ಸಂತಾನಹೀನತೆ ತರುತ್ತೆ. ಅದಕ್ಕೆ ಕಾರಣ ತಂದೆ ತಾಯಿಗಳಾದವರು ಆಗ್ತಾರೆ. ಅದರ ಸಲುವಾಗಿ ನಾವು ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ನಮ್ಮ ಮನೆಗಳಿಂದ ನಮ್ಮ ಮನೆಗಳನ್ನು ಪ್ಲಾಸ್ಟಿಕ್ ಫ್ರೀ ಮನೆಗಳನ್ನಾಗಿ ನಾವು ಮಾಡ್ಕೋಬೇಕು. ನಮ್ಮ ಮಕ್ಕಳ ಕೈಗೆ ಯಾವುದೇ ಒಂದು ಪ್ಲಾಸ್ಟಿಕ್ ವಸ್ತುವನ್ನು ನಾವು ಕೊಡಕೂಡ್ದು. ಆ ರೀತಿ ಒಂದು ಜೀವನ ಕ್ರಮವನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ನೋಡಿ, ಮಕ್ಕಳಿಗೆ ನಾವು ಕೊಡ್ತಾ ಇರೋ ಗೊಂಬೆಗಳು ತುಂಬ ಚೆನ್ನಾಗಿದೆ ಅಂತೇಳಿಬಿಟ್ಟು ಅವನ್ನು ನಾವು ನಮ್ಮ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಮಕ್ಕಳು ಕೇಳ್ತಾರೆ ಕೂಡ, ಅವ್ರ ಮಕ್ಕಳಿಗೆ ತೋರಿಸೋದೇ ತಪ್ಪು. ನಾವು ಈ ಥರದ ವಸ್ತುಗಳನ್ನು ನಾವು ತೋರಿಸ್ಬಾರ್ದು. ಮಕ್ಕಳಿಗೆ ತೋರಿಸಿದಾಗ ಅವ್ರು ಹಠ ಮಾಡ್ತಾರೆ, ನಮಗೆ ಅನಿವಾರ್ಯವಾಗಿ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅವ್ರಿಗೆ ತೋರಿಸದೇ ಇರುವಂಥ ವಾತಾವರಣದಲ್ಲಿ ಅವರನ್ನು ನಾವು ಬೆಳೆಸಬೇಕಿದೆ. ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಬ್ಯಾಗ್ ಕೂಡ ಬ್ಯಾಗ್ ಪ್ಲಾಸ್ಟಿಕ್ಕು, ಅವ್ರ ನೀರಿನ ಬಾಟ್ಲು ಪ್ಲಾಸ್ಟಿಕ್ಕು, ಎಲ್ಲವೂ ಕಂಪಾಸ್ ಬಾಕ್ಸು ಪ್ಲಾಸ್ಟಿಕ್ಕು. ಆಮೇಲೆ ಅವ್ರು ಬಳಸುವಂತಹ ಏನೋ ಪ್ರೊಜೆಕ್ಟು ಅದು ಇದೆಲ್ಲ ಮಾಡ್ತಾರೆ, ಅದು ಶೀಟ್ಸ್ ಎಲ್ಲ ಬರುತ್ತೆ, ಅವು ಥರ್ಮೋಕೋಲು, ಅವೆಲ್ಲ ಎಲ್ಲವೂ ಪ್ಲಾಸ್ಟಿಕ್ ಇದನ್ನ ವಿವಿಧ ರೂಪಗಳು ಅವೆಲ್ಲ ಅಂತಂದರೆ, ಈ ರೀತಿ ನಾವು ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಸಿದಾಗ
ನಾವು ಪ್ಲಾಸ್ಟಿಕ್ ಮಯ ಒಂದು ಜಗತ್ತನ್ನು ನಾವು ನಿರ್ಮಾಣ ಇವತ್ತು ಮಾಡ್ತಾ ಇದ್ದೀವಿ ಅದು ಇವತ್ತು ನಾವು ತೊಂದರೆ ಮುಂದೆ ಬರುವ ತೊಂದರೆಯನ್ನು ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವು ಆಮೇಲೆ ಮನೆಯಲ್ಲಿರೋ ಚೇರು ಬಕೆಟ್ ಕನ್ನಡಕ ಹೀಗೆ ಎಲ್ಲ ವಸ್ತುಗಳು ಕೂಡ ಇವತ್ತು ಪ್ಲಾಸ್ಟಿಕ್ ಯಾಕೆ ಅಂತಂದ್ರೆ ಪ್ಲಾಸ್ಟಿಕ್ ಕಡಿಮೆ ದುಡ್ಡಿಗೆ ಸಿಗುತ್ತೆ ನಮ್ಮ ಮನೆಗೆ ಬಂದವರಿಗೆ ಒಂದು ಚಾಪೆ ಹಾಕಿ ಕೂಡಿಸಬಹುದು ಒಂದು ಜಮಕನ ಹಾಕಿ ನೆಲಕ್ಕೆ ಕೂಡಿಸಬಹುದು ಚೇರ್ ಮೇಲೇನೆ ಯಾಕೆ ಕೂಡಿಸಬೇಕು ಇವತ್ತು ಚೇರ್ ಪದ್ಧತಿ ಬಂದ ನಂತರ ನಮ್ಮ ದೇಶದಲ್ಲಿ ಮಂಡಿ ನೋವಿನವರ ಸಂಖ್ಯೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಮೊದಲೆಲ್ಲ ನೆಲಕ್ಕೆ ಕೂತ್ಕೊಂತಾ ಇದ್ದರು ಹೀಗಾಗಿ ಅವರಿಗೆ ಮಂಡಿ ನೋವು ಬರ್ತಾ ಇರಲಿಲ್ಲ ಆದರೆ ಇವತ್ತು ಎಲ್ಲರೂ ಎಲ್ಲ ಆಮೇಲೆ ಇವತ್ತಿನ ಮಕ್ಕಳು ಹುಟ್ಟಿನಿಂದ ಅವರು ನೆಲಕ್ಕೆ ಕೂಡಲ್ಲ ಯಾಕೆಂದ್ರೆ ಶಾಲೆಗಳಲ್ಲೂ ಚೇರು ಮನೆಯಲ್ಲೂ ಡೈನಿಂಗ್ ಟೇಬಲ್ ಹೀಗಾಗಿ ಎಲ್ಲ ಕಡೆ ಚೇರ್ 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 ಈ ಸಂಸ್ಕೃತಿ ಇದು ಒಳ್ಳೆಯದಲ್ಲ ಜಪಾನ್ ಚೈನಾದಲ್ಲಿ ಚಿಕ್ಕ ಚೇರ್ಗಳು ಬರುತ್ತೆ ತುಂಬಾ ಚಿಕ್ಕದಿರುತ್ತೆ ಅದು ನೆಲಕ್ಕೆ ಕೂತಂಗ ನೆಲದಿಂದ ಒಂದು ಅರ್ಧ ಇಂಚ್ ಅರ್ಧ ಫೀಟ್ ಅಷ್ಟೇ ಮೇಲೆ ಇರುತ್ತೆ ಅಷ್ಟೇ ಅದು ಕೂಡ ಒಳ್ಳೆಯದೇ ಆದರೆ ಅದಕ್ಕಿಂತ ಒಳ್ಳೆಯದು ನೆಲದ ಮೇಲೆ ಕೂತ್ಕೊಳ್ಳೋದು ನೆಲದ ಮೇಲೆ ಹಳೆ ಕಾಲದಲ್ಲಿ ಗಾದಿ ಹಾಸ್ತಾ ಇದ್ದರು ಎಲ್ಲರೂ ವ್ಯಾಪಾರಕ್ಕೆಲ್ಲ ಬಂದವರು ನೆಲದ ಮೇಲೆ ಇವತ್ತಿಗೂ ಉತ್ತರ ಕರ್ನಾಟಕದ ಕಡೆ ಅಂಗಡಿಗಳಿಗೆ ಅದು ಹೋದರೆ ಅವರು ಬೆಡ್ ಮೇಲೇ ಕೂಡಿಸ್ತಾರೆ ಅಂಗಡಿಗಳಲ್ಲಿ ಅದು ಒಳ್ಳೆಯ ಪದ್ಧತಿ ಅದಕ್ಕೆ ನಾವು ಚೀಪಾಗಿ ಸಿಗುತ್ತೆ ಅಂತೇಳಿ ಬಕೆಟ್ ಸ್ಟೀಲ್ ಬಕೆಟ್ ಸಿಗುತ್ತೆ ನಮಗೆ ಪ್ಲಾಸ್ಟಿಕ್ಕೇ ಹಾಕಬೇಕು ಸ್ಟೀಲ್ ಬಕೆಟ್ ತೊಗೊಂಡ್ರೆ ನಮಗೆ ಸುಮಾರು 15 20 ವರ್ಷಗಟ್ಟಲೆ ಬರುತ್ತೆ ಪ್ಲಾಸ್ಟಿಕ್ ಬಕೆಟ್ ಒಂದು 2 3 ವರ್ಷದಲ್ಲಿ ಅದು ಹಾಳಾಗಿ ಹೋಗಿಬಿಡುತ್ತೆ ಅದಕ್ಕೆ ಎಲ್ಲಿ ನಾವು ಯಾವುದೇ ವಸ್ತುವನ್ನು ಕೊಂಡುಕೊಳ್ಳಬೇಕಾದ್ರೆ ಪ್ಲಾಸ್ಟಿಕ್ ಕದ್ದು ಕಡಿಮೆ ಇರಲಿ ಜಾಸ್ತಿ ಇರಲಿ ದುಡ್ಡು ನಾವು ಜಾಸ್ತಿ ದುಡ್ಡು ಕೊಟ್ಟಾದರೂ ಚಿಂತೆ ಇಲ್ಲ ಒಂದು ನೈಸರ್ಗಿಕ ವಸ್ತುಗಳನ್ನು ನಾವು ತೆಗೆದುಕೊಳ್ಳಬೇಕು ಪ್ಲಾಸ್ಟಿಕ್ ವಸ್ತುವನ್ನು ನಾವು ತೆಗೆದುಕೊಳ್ಳಬಾರದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಇದುವರೆಗೂ ನಾವು ಪ್ಲಾಸ್ಟಿಕ್ ಸರ್ವಾಂತರ್ಯಾಮಿಯಾಗಿದೆ ಅದು ಎಲ್ಲ ಬಗೆಯ ವಸ್ತುಗಳು ಇವತ್ತು ಪ್ಲಾಸ್ಟಿಕ್ ಇಂದ ಮಾಡಲ್ಪಟ್ಟಿದೆ ನಮ್ಮ ಮನೆಯಲ್ಲಿ ನಾವು ಕೂಡುವ ಚೇರು ಸೋಫಾ ಮನೆಯಲ್ಲಿರೋ ಟಿವಿ ಮೊಬೈಲ್ ಟಿವಿ ಮೊಬೈಲ್ ಅನಿವಾರ್ಯ ಆದರೆ ಹಲ್ ಬಕೆಟ್ ಈ ತರ ಜಗ್ ಈ ತರದ ವಸ್ತುಗಳು ದಿನನಿತ್ಯ ಬಳಸುವ ವಸ್ತುಗಳು ಅವು ಅನಿವಾರ್ಯ ಅಲ್ಲ ಪ್ಲಾಸ್ಟಿಕ್ ಬದಲಿ ನಾವು ಸ್ಟೀಲ್ ಬಳಸಬಹುದು ಕಟ್ಟಿಗೆ ಬಳಸಬಹುದು ಬೇಕಾ ಗಾಜ್ ಬಳಸಬಹುದು ಬೇಕಾದಷ್ಟು ಆಮೇಲೆ ಬಟ್ಟೆ ಬಳಸಬಹುದು ಹೀಗೆ ಬೇಕಾದಷ್ಟು ಆಲ್ಟರ್ನೇಟಿವ್ಸ್ ಅಂತ ಏನು ಹೇಳ್ತೀವಿ ನೈಸರ್ಗಿಕವಾದ ಆಲ್ಟರ್ನೇಟಿವ್ಸ್ ನಮ್ಮ ದೇಶದಲ್ಲಿ ತುಂಬಾ ಇದೆ ಅವನ್ನ ನಾವು ಬಳಸಲಿಕ್ಕೆ ಪ್ರಯತ್ನ ಪಡಬೇಕು ಪ್ಲಾಸ್ಟಿಕ್ನ ಬಳಕೆಯನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಸಂಪೂರ್ಣವಾಗಿ ನಿಷೇಧ ಹೇರಿದ್ರೆ ಅದರಷ್ಟು ಸುಖಿ ಕುಟುಂಬ ಬೇರೆ ಯಾವುದೂ ಇಲ್ಲ ನಿಮ್ಮ ಮಕ್ಕಳು ನಿಮ್ಮನ್ನು ಖಂಡಿತವಾಗಲೂ ನೆನೆಸ್ತಾರೆ ಆ ರೀತಿ ಪ್ಲಾಸ್ಟಿಕ್ನ ದುಷ್ಪರಿಣಾಮಗಳೇನು ಅವು ನಮ್ಮ ಆರೋಗ್ಯದ ಮೇಲೆ ಹೇಗೆ ಯಾವ್ಯಾವ ಥರದ ಅತ್ಯಂತ ಕೆಟ್ಟ ಪರಿಣಾಮ ಬೀರುತ್ತೆ ಆಮೇಲೆ ಇನ್ನೂ ಎಲ್ಲೆಲ್ಲಿ ಎಲ್ಲೆಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದೀವಿ ಈ ವಿಚಾರಗಳನ್ನು ಕುರಿತು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ತಾವು ಬಸವ ಟಿವಿಯ ಮೂಲಕ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದ ಅಡಿಯಲ್ಲಿ ಮನುಕುಲದ ಉಳಿವಿಗಾಗಿ ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ ತಮ್ಮ ಬಂಧು ಬಾಂಧವರಿಗೆ ತಮ್ಮ ಸ್ನೇಹಿತರಿಗೆ ಈ ಕಾರ್ಯಕ್ರಮದ ಕುರಿತು ತಾವು ದಯವಿಟ್ಟು ತಿಳಿಸಬೇಕು ಹೆಚ್ಚು ಹೆಚ್ಚು ಜನ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ತಾವು ಸಹಕಾರಿ ಮಾಡಬೇಕು ಮನುಕುಲವನ್ನು ಉಳಿಸಲಿಕ್ಕೆ ಇದು ತಮ್ಮ ಕಿರು ಕಾರ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.